ಹಿಂದಿನ ಕಾಲದ ಜನರು ಪೈಲ್ವಾನ್ಗಳು ತಾಲೀಮು ನಡೆಸಲು ಗರಡಿ ಮನೆ ಅಂತ ಮಾಡಿಕೊಂಡು ಅಲ್ಲಿ ತಾಲೀಮು ನಡೆಸುತ್ತಿದ್ದರು. ಆದರೆ ಈಗ ಅದೇ ಗರಡಿ ಮನೆ ಹಿಂದೂ ಮುಸ್ಲಿಂ ನಡುವೆ ವಿವಾದಕ್ಕೆ ಕಾರಣವಾಗಿದೆ. ಕುಂದಗೋಳ ಪಟ್ಟಣದ ಮೂರ ಅಂಗಡಿ ಸರ್ಕಲ್ ವೃತ್ತದಲ್ಲಿರುವ ಗರಡಿ ಮನೆಯನ್ನ ಮುಸ್ಲಿಮರು ಅತಿಕ್ರಮಣ ಮಾಡಿಕೊಳ್ಳಲಾಗುತ್ತಿದೆ ಎಂದು ಹಿಂದೂ ಜನಾಂಗದವರು ಆರೋಪ ಮಾಡಿದ್ದಾರೆ. ಈ ಕುರಿತು ಹಲವಾರು ಬಾರಿ ತಹಶೀಲ್ದಾರರಿಗೆ ಮನವಿ ನೀಡಿದ್ದರೂ ಸಹ ಯಾವುದೇ ಪ್ರಯೋಜನವಾಗಿಲ್ಲ ಎಂದಿದ್ದಾರೆ. ಈಗ ಮುಸ್ಲಿಂ ಬಾಂಧವರು ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಗರಡಿ ಮನೆಗೆ ಹಸಿರು ಬಣ್ಣ ಹಚ್ಚಿ ಧ್ವಜವನ್ನ ಕಟ್ಟಿ ಮತ್ತಷ್ಟು ವಿವಾದಕ್ಕೆ ಗುರಿಯಾಗಿದ್ದಾರೆ. ಇದನ್ನು ಕಂಡ ಹಿಂದೂ ಬಾಂಧವರು ಇಂದು ಗರಡಿ ಮನೆಯಲ್ಲಿ ಶ್ರೀ ಹನುಮಾನ್ ಮೂರ್ತಿಯನ್ನ ಸ್ಥಾಪಿಸಲು ಮುಂದಾಗಿದ್ದಾರೆ. ಮೆರವಣಿಗೆ ಮೂಲಕ ಕೇಸರಿ ಧ್ವಜ ಹಿಡಿದು ಸರ್ಕಾರದ ವಿರುದ್ಧ ಹಾಗೂ ತಹಶೀಲ್ದಾರರ ಮತ್ತು ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿದರು. ನಾವೆಲ್ಲರೂ ಕೂಡಿಕೊಂಡು ಮಠಕ್ಕೆ ಹೋಗಿ ಪ್ರಸಾದವನ್ನ ಮಾಡಿಕೊಂಡು ಮುಂದೆ ಹನುಮಪ್ಪನ ಮೂರ್ತಿಯನ್ನ ಬರುವಂತ ಶನಿವಾರ ದಿವಸ ಸ್ಥಾಪನೆಯನ್ನ ಮಾಡ್ಲಿಕ್ಕೆ ನಮಗೆ ತಹಶೀಲ್ದಾರ್ ಅವರು